ಆಧ್ಯಾತ್ಮಿಕ ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣಗಳ ವಿವರವನ್ನು ಸಲ್ಲಿಸುವಂತೆ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ ಎಂದು ಬ್ರ್ಯಾಂಡ್ ಬೆಂಚ್ ಡಾಟ್ ಕಾಮ್ ವರದಿ ಮಾಡಿದೆ. ಇಶಾ ಫೌಂಡೇಶನ್ ವಿರುದ್ಧ ಹಲವಾರು ಕ್ರಿಮಿನಲ್ ಪ್ರಕರಣಗಳಿರೋದ್ರಿಂದ ಈ ವಿಷಯದ ಕುರಿತು ಮತ್ತಷ್ಟು ಗಮನ ಹರಿಸೋದು ಅಗತ್ಯವಾಗಿದೆ ಎಂದು ನ್ಯಾಯಮೂರ್ತಿ ಎಸ್ಎಂ ಸುಬ್ರಹ್ಮಣ್ಯಂ ಹಾಗೂ ವಿ ಶಿವಗಾನಂ ಅವರನ್ನೊಳಗೊಂಡ ನ್ಯಾಯಪೀಠವು ಅಭಿಪ್ರಾಯಪಟ್ಟಿದೆ. ವಾಸುದೇವ್ ಯಾಕೆ ತಮ್ಮ ಪುತ್ರಿಗೆ ವಿವಾಹ ನೆರವೇರಿಸಿ ಆಕೆ ತನ್ನ ಜೀವನದಲ್ಲಿ ಚೆನ್ನಾಗಿ ನೆಲೆಯೂರುವಂತೆ ಪ್ರೋತ್ಸಾಹಿಸಿದ್ರು, ಇತರ ಮಹಿಳೆಯರಿಗೆ ಯಾಕೆ ಲೌಕಿಕ ಜೀವನವನ್ನ ತೊರೆಯುವಂತೆ ಉತ್ತೇಜಿಸುತ್ತಿದ್ದಾರೆ ಎಂಬ ಕುರಿತು ಹೈಕೋರ್ಟ್ ಗಂಭೀರ ಅನುಮಾನವನ್ನ ವ್ಯಕ್ತಪಡಿಸಿದೆ.